ಕಾರ್ಯಕ್ರಮದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ದುಡಿದಿರುವಂತಹ ಹಣ ನಿಮ್ಮ ಕೈನಲ್ಲಿ ಉಳಿತಾಯ ಆಗ್ತಾ ಇಲ್ವಾ ಆರ್ಥಿಕ ಸಮಸ್ಯೆ ಬಹಳಷ್ಟು ಇದೆಯಾ ಈ ಆರ್ಥಿಕ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಪರಿಹಾರ ಇದೆ ಹಾಗೆ ಆ ಒಂದು ವಸ್ತುವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ದೂರ ಉಳಿಬಹುದು ಯಾವುದದು ವಸ್ತು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ತೋಯಂ ತೋಯಿತಾ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನಕ್ಕೆ ಸಾಲ ಬಾಧೆ ಸಮಸ್ಯೆ ಇರುತ್ತೆ ಎಷ್ಟೊಂದು ಜನ ದುಡ್ಡನ್ನ ದುಡಿತಾರೆ ಆದರೆ ಕೈನಲ್ಲಿ ಉಳಿತಾಯ ಆಗ್ತಾ ಇರೋದಿಲ್ಲ ಅವ್ರಿಗೆ ಖರ್ಚಾಗ್ತಾ ಇರುತ್ತೆ ಸೊ ಯಾಕೆ ಈ ರೀತಿ ಸಮಸ್ಯೆಗಳು ಕೆಲವೊಂದು ಮನೆ ವಾತಾವರಣ ವಾಸ್ತುಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಾದರೂ ಇದ್ರೇನು ಈ ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನೀಡಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಇನ್ನು ಕೆಲವರಿಗಂತೂ ಈ ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ಧನಕಾರಕರು ಏನು ಇರುತ್ತೋ ಗ್ರಹಗಳ ಫಲ ಅದೇನಾದರೂ ನೀಚ ಅಥವಾ ಪಾಪಗ್ರಹಗಳ ಜೊತೆ ಯುತಿ ಆಗಿದ್ದಾಗ ಅಥವಾ ದ್ವಿತೀಯ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗೂ ಸಾಮಾನ್ಯವಾಗಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಒಂದು ರೂಪಾಯಿ ಕೈಯಲ್ಲೇ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಇನ್ನು ಕೆಲವ್ರಿಗಂತೂ ಸಾಲ ಋಣ ಜೀವನ ಪರ್ಯಂತ ಬಡ್ಡಿ ಇಂಥದ್ದರಲ್ಲೇ ಹೋಗ್ತಾ ಇರುತ್ತೆ ಈ ಥರ ಭಾಳ ಸಮಸ್ಯೆಗಳನ್ನು ಇವತ್ತಿನ ಮಟ್ಟಿಗೆ ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಅದಕ್ಕೆ ಇಲ್ಲಾದರೂ ಒಂದು ನಾವು ಮಾಡೋ ಕೆಲಸದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗುತ್ತಾ ಅನ್ನುವಂಥ ಚಿಂತನೆಗೆ ಹೋಗಿ ದೇವತಾ ಪೂಜೆ ಪುನಸ್ಕಾರಗಳು ಇವೆಲ್ಲವು ಜಾಸ್ತಿ ಇರ್ತೀವಿ ಆದರೆ ಏನೂ ಫಲ ಕೊಡ್ತಾ ಇರೋದಿಲ್ಲ ಎಷ್ಟು ದೇವಸ್ಥಾನಗಳು ಸುತ್ತದ್ರೇನು ಯಾವ ಕೆಲಸಗಳಲ್ಲಿನೂ ಅಭಿವೃದ್ಧಿ ಇಲ್ಲ ಬಿಸ್ನೆಸ್ ಕೈ ಕೊಡ್ತಾ ಇದೆ ಕೆಲವರು ಕೆಲಸಗಳಲ್ಲಿ ಹೋಗ್ತಾ ಇರ್ತಾರೆ ಆರು ಕತ್ತಲ ಮೂರು ಕೇಳಲ್ಲ ಏನು ಕೆಲಸನೋ ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಈ ಜ್ಯೋತಿಷ್ಯದಲ್ಲಿ ಯಾವಾಗಲೂ ಈ ಗ್ರಹಗಳ ಫಲ ಜಾತಕದ ಕುಂಡಲಿಯಲ್ಲಿ ಯಾವ ವರ್ಷಗಳಲ್ಲಿ ಅಭಿವೃದ್ಧಿ ಇರುತ್ತೆ ಮತ್ತು ಏನಾದರೂ ಆ ವರ್ಷದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಹಂತ ಹಂತವಾಗಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಯೋಗಗಳು ಏನಾದರೂ ಕೆಲಸ ಮಾಡುತ್ತಾ ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಸೊ ಇದರಲ್ಲಿ ಯಾವಾಗಲೂ ಅಷ್ಟೇ ನೋಡಿ ಶುಕ್ರ ಶುಕ್ರದಶೆ ಏನಾದರೂ ನಿಮಗೆ ನಡೀತಾ ಇದ್ದರೆ ಶುಕ್ರದಶೆ ನಡೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ಶನಿ ಭುಕ್ತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗ್ತೀರಾ ಶುಕ್ರದಲ್ಲಿ ಶನಿ ಭುಕ್ತಿ ಮತ್ತು ಭುಕ್ತಿ ನಡೆಯುವಾಗ ಭಾಳಷ್ಟು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಮತ್ತು ಅದ್ರ ಜೊತೆಗೆ ಶುಕ್ರದಶೆಯಲ್ಲಿ ರಾಹುಭುಕ್ತಿ ನಡೆಯುವಾಗೂ ಸಹ ರಾಹುಭುಕ್ತಿ ಎಷ್ಟು ಕಾಲ ಇರುತ್ತೋ ಅಥವಾ ಭುಕ್ತಿ ಎಷ್ಟು ಕಾಲ ಇರುತ್ತೋ ದಶೆಯಲ್ಲಿ ಅದರಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ನೋಡಿ ಗುರು ದಶೆ ಏನಾದರೂ ನಡೆಯುವಾಗ ಈ ಗುರು ದಶಾ ಕಾಲದಲ್ಲಿ ಅದರಲ್ಲಿ ಚಂದ್ರಭುಕ್ತಿ ಅಥವಾ ಗುರುದಶ ಗುರುಭುಕ್ತಿ ನಡೆಯುವಂಥ ಸಂದರ್ಭದಲ್ಲಾಗಬಹುದು ಅಥವಾ ಈ ಗುರು ದಶಾ ಕಾಲದಲ್ಲಿ ಏನಾದರೂ ಭುಕ್ತಿ ನಡೆಯುವಾಗೂ ಸ್ವಲ್ಪ ಭೂಮಿಯಿಂದ ಲಾಭ ಬರುವಂಥದ್ದು ಈ ಥರವನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕೆಲವೊಂದು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ನೋಡಿ ಜಾತಕದಲ್ಲಿ ಯೋಗ ಚೆನ್ನಾಗಿದ್ದರೂ ಧನ ಯೋಗ ಉಂಟಾಗುವಂಥದ್ದು ಯೋಗಗಳು ಇದ್ರೂ ಫಲ ಕೊಡೋದಿಲ್ಲ ಕೆಲವೊಂದು ವಾಸವಾಗಿರುವಂಥ ಮನೆಗಳಾಗಬಹುದು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇದಕ್ಕೆ ಯಾವಾಗಲೂ ಅಷ್ಟೇ ಈ ಧನಕಾರಕ ಗ್ರಹಗಳನ್ನು ನಾವು ಪರಿಗಣನೆ ತೆಗೆದುಕೊಂಡಾಗ ಸರ್ವಯೋಗಕಾರಕನು ಅಂತ ಹೇಳ್ತೀವಿ ಶನಿ ಗ್ರಹವನ್ನು ಮತ್ತು ಧನಕಾರಕ ಗುರುಗ್ರಹ ಆಗಿರ್ತಾನೆ ಈ ಗುರು ಮತ್ತು ಶನಿ ಜಾತಕದಲ್ಲಿ ಕೆಟ್ಟಿದ್ರೆ ಅಥವಾ ವಾಸ್ತು ವಿಚಾರದಲ್ಲಿ ಏನಾದರೂ ಗುರು ಸ್ಥಾನ ಇರುವಂತಹದ್ದಾಗಬಹುದು ಏಕಂತ ಹೇಳಿದ್ರೆ ನೈಋತ್ಯ ಅಂತ ಹೇಳ್ತೀವಿ ಇರುವಂಥ ಜಾಗದಲ್ಲಿ ಏನಾಗಬಹುದು ಎಂಟ್ರೆನ್ಸ್ ಇಟ್ಟರೆ ಅಂದರೆ ಮೇಯ್ನು ದ್ವಾರ ಇಟ್ಟರೆ ಅಭಿವೃದ್ಧಿ ಇರೋದಿಲ್ಲ ಯಾವಾಗಲೂ ಕೆಲವೊಂದು ರಸ್ತೆ ಇರುತ್ತೆ ವೆಸ್ಟ್ಗೆ ರಸ್ತೆ ಇರುವಂಥದ್ದು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸೌತ್ ವೆಸ್ಟ್ ಕಾರ್ನರಲ್ಲಿ ಎಂಟ್ರೆನ್ಸ್ ಇಟ್ಟಿರ್ತಾರೆ ಅದೂ ಸಹ ಆರ್ಥಿಕವಾಗಿ ಅಭಿವೃದ್ಧಿನೇ ಇರೋದಿಲ್ಲ ಆ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಸಾಧ್ಯವಾದಷ್ಟೊಂದು ಸಹ ಈ ಮನೆ ಆಗಬಹುದು ಅಥವಾ ಮನೆಯ ಹೆಬ್ಬಾಗಿಲ ಒಂದು ಅರ್ಧಡಿ ಭಾಗದಲ್ಲಿ ಸಾಧ್ಯವಾದಷ್ಟು ಸಹ ಔದುಂಬರ ಒಂದು ವೃಕ್ಷದ ಒಂದು ಮಣೆ ಮತ್ತು ಅದರ ಜೊತೆಗೆ ಈ ಬನ್ನಿ ಮರ ಅಂತ ಹೇಳ್ತೀವಿ ಶಮೀ ವೃಕ್ಷ ಅನ್ನೋವಂಥದ್ದು ಇದೆ ಆ ಕ್ಷಮೀ ವೃಕ್ಷದ ಬ ಒಂದು ಮಣೆಯೂ ಸಹ ಅದರೊಳಗಡೆ ಈ ನಾವು ವಾಸ್ಕಲ್ಲಿ ಹಿಡ್ತೀವಲ್ವಾ ಅಲ್ಲಿ ಸ್ಥಾಪನೆ ಮಾಡೋದರಿಂದ ನವರತ್ನಗಳು ಪಂಚಲೋಹಗಳು ಇವೆಲ್ಲವನ್ನು ಹಾಕಿ ಅಳವಡಿಸಿದಾಗ ನಿಮ್ಗೆ ಎಷ್ಟೇ ಯೋಗಗಳು ಅಥವಾ ಏನಾದ್ರು ಏನಾದರೂ ದೋಷಗಳಿದ್ರೇನೋ ಸಮಸ್ಯೆಗಳಿದ್ರೇನೋ ಆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರುತ್ತೆ ಸೊ ಇದನ್ನು ನೀವು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮಾಡ್ಕೋಬಹುದು ಈಗಾಗಲೇ ಎಷ್ಟೋ ಜನ ಮನೆ ಕಟ್ಟಿರ್ತಾರೆ ಆ ಮನೆ ಕಟ್ಟಿದ್ಮೇಲೆ ಮೇಲೆ ಸಾಲ ಋಣ ಇಂಥದಕ್ಕೆ ಸಿಕ್ಕಾಕೊಂಬಿಟ್ಟಿರ್ತಾರೆ ಯಾವುದೋ ಒಂದು ಆ ಮನೆಗೆ ಬಂದಾಗಿಂದ ನೋಡಪ್ಪ ಬಾಡಿಗೆ ಮನೆಯಲ್ಲಿದ್ದೆ ಅಭಿವೃದ್ಧಿನೇ ಇಲ್ಲ ಈ ಮನೆಗೆ ಸ್ವಂತ ಮನೆ ಕಟ್ಕೊಬಂದ್ರೇನು ಎಲ್ಲ ಸಾಲಕ್ಕೆ ಸಿಕ್ಕಾಕ್ಕೊಬಿಟ್ಟಿದ್ದೀವಿ ಯಾವಾಗಲೂ ನೆಮ್ಮದಿ ಇಲ್ಲ ಈ ಥರ ಸಮಸ್ಯೆಗಳು ಬಹಳಷ್ಟು ಎದುರಾಗ್ತಾಯಿರೋ ಅಂಥದ್ದು ನಾವು ನೋಡ್ತಾ ಇದ್ವಿ ಇನ್ನು ಕೆಲವರಿಗಂತೂ ಈಗಾಗಲೇ ಅವರು ಎಜುಕೇಷನ್ ಮುಗಿಸಿ ಕೆಲ್ಸಕ್ಕೆ ಪ್ರಾರಂಭ ಮಾಡಿದಾಗಿಂದೂ ಸಾಲದಲ್ಲೇ ಹೋಗ್ತಾ ಇರೋವಂಥದ್ದು ನಾವು ನೋಡ್ತೀವಿ ಎಜುಕೇಷನ್ ಸಾಲ ಮಾಡಿದ್ದಾರೆ ಅದು ತೀರ್ಸೋಕ್ಕಾಗ್ತಾ ಇಲ್ಲ ಮತ್ತು ಅದ್ರ ಜೊತೆಗೆ ಏನೋ ಬಿಸ್ನೆಸ್ ಕೈ ಹಾಕಿ ಅಲ್ಲಿ ಕೈ ಸುಟ್ಕೊಂಡು ಈ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆ ಬಿಸ್ನೆಸ್ಗೆ ಮಾಡಿರುವಂಥ ಸಾಲ ಇವತ್ತು ದುಡ್ದು ದುಡಿದು ಬಡ್ಡಿನೇ ಕಟ್ತಾ ಇದ್ದಾರೆ ಅಸಲು ಇಲ್ಲ ಆ ರೀತಿಯೂ ಸಮಸ್ಯೆಗಳು ಬರುತ್ತೆ ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೀವು ಬಿಸ್ನೆಸ್ ಕೈ ಹಾಕಬೇಕು ಅಥವಾ ಏನಾದರೂ ಹೊಸ್ದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೂ ನಿಮಗೆ ಆ ಬಿಸ್ನೆಸ್ ಆಗಿ ಬರುತ್ತಾ ಅಭಿವೃದ್ಧಿ ಇದೆಯಾ ಅನ್ನೋ ನಾವು ನೋಡ್ಕೋಬೇಕು ಎಷ್ಟೋ ಜನ ಮನೆ ಅಥವಾ ವಾಹನ ಖರೀದಿ ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ದಶಮ ಸ್ಥಾನಾಧಿಪತಿ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ವ್ಯಯಸ್ಥಾನದಲ್ಲಿದ್ದರೆ ಅಥವಾ ಅಷ್ಟಮದಲ್ಲಿದ್ದರೆ ನೀವು ಎಷ್ಟೇ ಸಂಪಾದನೆ ಮಾಡಿ ದುಡ್ಡಂತೂ ಕೈಯಲ್ಲಿ ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಇದಕ್ಕೆ ಭಾಳಷ್ಟು ಸರಳವಾಗಿ ಮಾಡಿಕೊಳ್ಳುವಂಥ ಭಾಳಷ್ಟು ಪರಿಹಾರಗಳಿದ್ದಾವೆ ಕೆಲವು ಗ್ರಹಗಳ ಯಾವುದರಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಮಾಡ್ತಾ ಇರುವಂಥ ಕೆಲಸ ನೀವು ಏನು ಬಿಸ್ನೆಸ್ ಇದ್ದೀರೋ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಸೊ ಏನಾಗುತ್ತೆ ಅಲ್ಲಿ ಹಂತವಾಗಿ ಅಭಿವೃದ್ಧಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಅಭಿವೃದ್ಧಿ ಆಗುತ್ತೋ ಸ್ವಲ್ಪ ಮಟ್ಟಿಗೆ ಸಾಲ ಅನ್ನುವಂಥದ್ದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ ನಾವು ಮಾತನಾಡ್ತಾ ಇದ್ವಿ ಆರ್ಥಿಕ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಯಾವ ವಸ್ತುವನ್ನ ನಾವಿಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ಅಥವಾ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಇದೊಂದು ಸಮಸ್ಯೆಯಿಂದ ದೂರ ಉಳಿಬಹುದು ನೋಡಿ ಯಾವಾಗಲೂ ಅಷ್ಟೇ ಇವಾಗ ಇವತ್ತಿನ ಮಟ್ಟಿಗೆ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಬರ್ತಾ ಇದೆ ಇದು ದುಡ್ಡಿನ ಅಭಾವ ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನುವಂಥವ್ರಿಗೂ ಅನುಕೂಲ ಆಗುತ್ತೆ ನಾನು ಹೇಳುವಂತ ಪರಿಹಾರ ಮತ್ತೆ ಎರಡನೇದು ಈಗಾಗಲೇ ಸಾಲ ಋಣಕ್ಕೆ ಸಿಕ್ಕ ಹಾಕೊಂಡಿದ್ರೆ ಬಹಳಷ್ಟು ಸಾಲ ಬಾಧೆಯಿಂದ ಸಮಸ್ಯೆಗಳು ಅನುಭವಿಸ್ತಾ ಇದ್ರೂ ನಾನು ಹೇಳುವಂತಹ ಒಂದು ಪರಿಹಾರ ನಿಮಗೆ ಅನುಕೂಲ ಆಗುವಂಥದ್ದು ನೀವೇ ಸಂಪಾದನೆ ಮತ್ತೆ ನೀವೇ ಮಾಡ್ತಾ ಇರುವಂತಹದ್ರಲ್ಲಿ ಕೆಲಸದಲ್ಲೇ ಸ್ವಲ್ಪ ಹಂತವಾಗಿ ಅಭಿವೃದ್ಧಿ ಆಗಿ ಆ ಸಾಲ ಅನ್ನುವಂಥದ್ದು ಕಡಿಮೆ ಆಗಿಬಿಡುವಂಥದ್ದು ಇರುತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿನ ಅನುಕೂಲ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಂಬದಿಯಲ್ಲಿ ಏನಾದ್ರೂ ಜಾಗ ಇತ್ತು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಒಂದು ಪಾಟಲ್ಲಿ ಎರಡು ಸಸಿಯನ್ನು ತಂದಿಡಿ ಬಹಳ ಅದೊಂದು ಪಾಸಿಟಿವ್ ವೈಬ್ರೇಷನ್ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿವಿ ಅಥವಾ ಯಾರೋ ಗುರುಗಳನ್ನು ಭೇಟಿ ಮಾಡ್ತೀವಿ ಒಂದು ನಮಸ್ಕಾರ ಒಂದು ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಲ್ಲಿ ಒಂದು ಏನ್ ಪಾಸಿಟಿವ್ ಎನರ್ಜಿ ತೆಗೆದುಕೊಂತೀವೋ ಅದೇ ರೀತಿ ಮನೆಯಲ್ಲಿನೂ ಅಭಿವೃದ್ಧಿ ಆಗುವಂಥದ್ದು ಇದೊಂದು ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಂಗಳವಾರ ದಿನ ಏನೇ ಕೆ ಒಂದು ಕೆಲಸ ಇದ್ದರೆ ಅದರಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಮಂಗಳವಾರ ಬಂದರೆ ಅಥವಾ ಮಂಗಳವಾರ ಪೌರ್ಣಮಿ ತಿಥಿ ಏನಾದರೂ ಇದ್ರೂ ಭಾಳ ಶುಭ ಫಲವನ್ನು ಕೊಡುವಂಥದ್ದಾಗಿರುತ್ತೆ ದಿನ ಸಾಧ್ಯವಾದಷ್ಟು ಸಹ ಈ ಹೌದಂಬರ ವೃಕ್ಷ ಅಂತ ಹೇಳ್ತೀವಿ ಚಿಕ್ಕದಾದಂಥ ಸಸಿಯನ್ನು ತಂದಿಡುವಂಥದ್ದು ಮತ್ತು ಅದರ ಜೊತೆಗೆ ಈ ಶಮೀ ವೃಕ್ಷದ ಒಂದು ಸಸಿಯನ್ನು ಎರಡೂ ಸಹ ಒಂದು ಎರಡು ಪಾಟಲ್ಲಿ ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಇದನ್ನು ತುಳಸಿ ಗಿಡದ ಹತ್ರನೂ ಇಡಬಹುದು ಅದರಿಂದ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಕಡಿಮೆ ಆಗುತ್ತೆ ಮತ್ತು ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ ಇದೆಲ್ಲ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅನುಕೂಲ ಆಯಿತು ಅಂದರೆ ಯಾವುದಾದ್ರೂ ಈ ಕೆಲವೊಂದೆಲ್ಲ ಈ ಔದುಂಬ ವೃಕ್ಷ ಇದೆಲ್ಲ ನಾವು ಹೋಮಕ್ಕೆಲ್ಲ ಹಾಕ್ತಾ ಇರ್ತೀವಿ ಅದು ಶುಕ್ರನ ವೃಕ್ಷದ ಹಾಗೆ ಇರುತ್ತೆ ಸೊ ಅದರದ ಏನಾದರೂ ಮರದ ತುಂಡೇನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಆಲಿಗೆಯನ್ನು ಮಾಡಿಸಿ ಬಹಳ ಶುಭ ಫಲವನ್ನು ಕೊಡುವಂಥದ್ದು ಇದೊಂದು ಪರಿಹಾರ ಯಾಕಂತ ಹೇಳಿದ್ರೆ ಈ ಹಿಂದೆನೂ ನಾನು ಕೆಲವೊಂದು ಪರಿಹಾರಗಳಂತ ನಾನು ಬರ್ಕೊಡ್ತಾ ಇರ್ತೇನೆ ಬಹಳ ಜನಕ್ಕೆ ಅನುಕೂಲ ಆಗಿದೆ ಇದು ನೀವು ಒಂದು ಸತಿ ಮಾಡಬಹುದು ಯಾಕಂತ ಹೇಳಿದ್ರೆ ಔದುಂಬರ ವೃಕ್ಷದ್ದು ಭಾಳಷ್ಟು ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದಾಗ ಒಂದು ಮಾಲೆಯನ್ನು ಮಾಡಿಸಿ ಹಾಕ್ಕೊಳ್ಳಿ ಅಂತ ಹೇಳಿದರೆ ಎಷ್ಟೋ ಜನ ಅದರಿಂದ ಪರವಾಗಿಲ್ಲ ಸುಮ್ಮನೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದು ಕೈಯಲ್ಲಿ ನಿಲ್ತಾ ಇಲ್ಲ ಒಂದು ಸ್ವಲ್ಪ ಯಾವುದು ಖರ್ಚು ಮಾಡಬೇಕೇನು ಅಂತ ಒಂದು ಸತಿ ಆಲೋಚನೆ ಮಾಡಿ ಈಗ ಖರ್ಚು ಮಾಡ್ತಾ ಇದ್ದೀನಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಇದೂ ಮನೆಯಲ್ಲಿ ಸಮಸ್ಯೆ ಇದ್ದರೆ ಇದು ನಾನು ಹೇಳೋದು ಪರಿಹಾರ ಸಿಗುತ್ತೆ ನಿಮಗೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಈ ಔದುಂಬರ ವೃಕ್ಷ ಮತ್ತು ಈ ಶಮಿ ವೃಕ್ಷ ಅಂದರೆ ಬನ್ನಿ ಮರದ್ದು ಎರಡೂ ಸಹ ಎರಡು ಹಾಲಿಗೆಗಳನ್ನು ಚಿಕ್ಕ ಚಿಕ್ಕದೇನಾದರೂ ಅನುಕೂಲ ಆಯಿತು ಸಿಕ್ತು ಅಂತ ಹೇಳಿದ್ರೆ ಅದನ್ನು ನೀವು ತೆಗೆದುಕೊಬಂದು ದೇವರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೇವರ ಮನೆಯಲ್ಲಿ ನೈಋತ್ಯದ ಭಾಗದಲ್ಲಿ ಅದು ಇಡಿ ಬಹಳ ಉಪಯೋಗ ಬರುತ್ತೆ ಅದರ ಜೊತೆಗೆ ಅದಕ್ಕೆ ಸಾಧ್ಯವಾದಷ್ಟೂ ಸಹ ಒಂದು ಈ ನವರತ್ನ ನವರತ್ನಗಳು ಅಂತ ಹೇಳ್ತೆ ಅಂದರೆ ಒಂಬತ್ತು ರತ್ನಗಳ ಒಂದು ಚಿಕ್ಕ ಚಿಕ್ಕ ಒಂದು ಪೀಸಸ್ಗಳು ಏನಾದರೂ ಸಿಕ್ಕಿದ್ರೇನೋ ಅದ್ರ ಮೇಲೆ ಇಟ್ಟುಬಿಡಿ ಅದನ್ನೇನೋ ನೀವು ಹೆಚ್ಚಿನ ಮಟ್ಟಿಗೆ ಏನೋ ಪೂಜೆ ಪುನಸ್ಕಾರಗಳು ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ ಏನಾಗುತ್ತೆ ಒಂದು ಸಾಧ್ಯವಾದಷ್ಟು ನಮ್ಮ ಗ್ರಹ ಸ್ಥಿತಿಗಳು ಏನಾದರೂ ಕೆಟ್ಟಿದ್ರೇನೋ ಆದಷ್ಟು ನೀವು ಅಲ್ಲಿ ಬಂದು ನೀವು ಕುಳಿತುಕೊಂಡು ಒಂದು ದೇವ್ರಿಗೆ ಒಂದು ಕಡ್ಡಿ ಹಚ್ಚತೀರಾ ಅಥವಾ ಏನೋ ಒಂದು ನಮಸ್ಕಾರವನ್ನು ಮಾಡ್ತೀರಲ್ವಾ ಆ ಜಾಗದಲ್ಲಿ ನಾನು ಹೇಳಿರುವಂಥ ವಸ್ತು ಇಟ್ಟರೆ ಅದು ಆಲ್ಮೋಸ್ಟ್ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಈಗ ಅಲ್ಲೊಂದು ಸಂಸ್ಕಾರ ಮಾಡಿಕೊಂಡು ನೀವು ಬೇರೆ ಕೆಲಸಗಳಿಗೆ ಹೋಗ್ತೀರಾ ಅದೇನಾಗುತ್ತೆ ಯಾವಾಗಲೂ ಸಹ ಅದರದೇ ಆದಂಥ ಒಂದು ವೈಬ್ರೇಷನ್ ಕೆಲಸ ಮಾಡುತ್ತೆ ಒಂದು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದನ್ನು ನೀವು ಮಾಡ್ಕೋಬಹುದು ನಾವೆಲ್ಲ ನೋಡಿ ಈ ಯಂತ್ರಗಳೆಲ್ಲ ನಾವು ಕೊಡ್ತಾ ಇರ್ತೀವಿ ಮನೆ ಕಟ್ಟುವಾಗ ಯಂತ್ರ ಸಂಪೂರ್ಣ ವಾಸ್ತು ಯಂತ್ರ ಅಥವಾ ಈ ಸಾಲಕ್ಕೆ ಸಿಕ್ಕಾಕ್ಕೊಂಡಿರೋವಂಥವ್ರಿಗೆಲ್ಲ ನಾವು ಯಾವುದು ಒಂದು ಋಣ ವಿಮೋಚನಾ ಯಂತ್ರ ಆಗ್ಬೋದು ಅಥವಾ ಅಷ್ಟಲಕ್ಷ್ಮಿ ಯಂತ್ರ ಕೊಡುವಂಥದ್ದಿದೆ ಸೊ ಈ ಥರ ನಾವು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲಿಂದ ಯಾವ ರೀತಿ ಅದನ್ನು ಸಿದ್ಧತೆಯನ್ನು ಮಾಡ್ತೀವಿ ಇದನ್ನೆಲ್ಲ ಲೆಕ್ಕಾಚಾರ ಇರುತ್ತಲ್ವಾ ಸೊ ಏನೋ ಒಂದು ಕೊಟ್ಟುವೆ ಏನೋ ಆಗೋಗ್ಬಿಡುತ್ತೆ ಅಂತಲ್ಲ ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳಿದೆ ಅದರದೇ ಆದಂಥ ಕೆಲವು ವಸ್ತುಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ನಾವು ಪಂಚಲೋಹ ಒಂದು ತಾಮ್ರ ಚೊಂಬೆಲಿ ಹಾಕಿ ಎಲ್ಲ ವಸ್ತುಗಳನ್ನು ಹಾಕಿ ಕೊಡ್ತಾ ಇದ್ದೀವಿ ಸೊ ಅವೆಲ್ಲ ಈ ಗ್ರಹಗಳ ಸಂಬಂಧಪಟ್ಟಂತಹ ವೃಕ್ಷಗಳಿಂದ ಮತ್ತೆ ಅದರ ಒಂದು ಕೆಲವೊಂದು ಬೀಜಾಕ್ಷರಗಳ ಮಂತ್ರಗಳಿಂದ ಸಿದ್ಧಪಡಿಸಿ ನಾವು ಕೊಡ್ತಾ ಇರುವಂಥದ್ದಾಗಿರುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಪರಿಹಾರಗಳು ನಾವು ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ಎಷ್ಟೋ ನಮಗೆ ಒಂದು ಅಭಿವೃದ್ಧಿ ಇರುತ್ತೆ ನಾನು ಯಾವುದೇ ಒಂದು ಪರಿಹಾರಗಳನ್ನು ನಿಮಗೆ ರೆಫರ್ ಮಾಡ್ತೀನಿ ಅಂದರೆ ಅದು ಕೆಲವೊಂದು ಗ್ರಂಥಗಳಲ್ಲಿ ಇರುತ್ತೆ ಕೆಲವೊಂದು ಅನುಭವ ಸಮಸ್ಯೆಗಳು ಹಾಗೆ ಅನುಭವ ಪಡ್ಕೋ ಬಂದ ಮೇಲೆ ಒಳ್ಳೇದಾಯಿತು ಅಂದರೆ ಇನ್ನೊಂದು ಹತ್ತು ಜನಕ್ಕೆ ಹೇಳ್ಬೋದು ಈ ಉಪ್ಪಂದು ನಾನು ಲಾಸ್ಟನ್ನು ಹೇಳಿದೆ ಎಷ್ಟೋ ಜನ ಮಾಡಿದರೆ ಬಹಳ ಅನುಕೂಲ ಅಲ್ವಾ ಉಪ್ಪನ ಮಂಗಳವಾರ ಮಂಗಳವಾರ ಋಣ ಜಾಸ್ತಿ ಇದ್ರೆ ಒಂದು ದೃಷ್ಟಿ ತೆಗೆದು ಮನೆಗೂ ದೃಷ್ಟಿ ತೆಗೆದು ಹಾಕಿ ತೆಂಗಿನ ಮರಕ್ಕೆ ತೆಂಗಿನ ಮರಕ್ಕೆ ಹಾಕಿದ್ರೆ ತೆಂಗಿನ ಮರ ಚೆನ್ನಾಗೂ ಬೆಳೆಯುತ್ತೆ ಕೆಳಗಡೆ ಉಪ್ಪಿನಂಶ ತಗೊಂಡು ಮೇಲೆ ಅಂಶ ಕೊಡುತ್ತೆ ಅದು ನಮ್ಮ ಜೀವನದಲ್ಲಿನೋ ಆಗಲಿ ಅಂತೇಳಿ ಎಷ್ಟೋ ಜನ ಕೇಳಿದೆ ಅದೂ ಬಹಳ ಜನಕ್ಕೆ ಅನುಕೂಲ ಆಗಿದೆ ಆದರೆ ಈ ಪರಿಹಾರ ಏನಿದೆ ನಾನು ಇವತ್ತು ಹೇಳಿರುವಂಥ ಪರಿಹಾರ ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಕೆಟ್ಟಿದ್ರೆ ಅಥವಾ ಗುರು ಗ್ರಹ ಕೆಟ್ಟಿದ್ರೆ ಅಥವಾ ಶುಕ್ರ ಕೆಟ್ಟಿದ್ರೇನು ಸಮಸ್ಯೆಯಿಂದ ನಿವಾರಣೆ ಆಗುತ್ತೆ ಮತ್ತೆ ಜಾತಕದಲ್ಲಿ ಈ ಸ್ತ್ರೀ ದೋಷ ಸ್ತ್ರೀ ಶಾಪ ಅಂತ ಬರುತ್ತೆ ನೋಡಿ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲಿ ನೀಚ ಆಗಿದ್ದರೆ ಮದುವೆಯಲ್ಲಿ ಸುಖವಾಗಿರೋದಿಲ್ಲ ಮದುವೆ ಆದ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಮದುವೆ ಆಗೋದು ಕಷ್ಟ ಸೊ ಈ ಥರ ಇರುತ್ತೆ ಮತ್ತು ಅದೇ ಶುಕ್ರ ಕೆಟ್ಟಿದ್ರೆ ಈ ಸಾಲ ಋಣ ಇಂಥದ್ದಕ್ಕೆ ಜಾಸ್ತಿ ಇರುತ್ತೆ ಈ ಜೀವನದಲ್ಲಿ ಪ್ರಮುಖವಾಗಿ ಆರ್ಥಿಕ ಸಂಕಷ್ಟಗಳು ಉಂಟಾಗಲಿಕ್ಕೆ ಪ್ರಮುಖ ಕಾರಣಗಳು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಶನಿ ಜಾತಕದಲ್ಲಿ ಕೆಟ್ಟಿರ್ತಾನೆ ಎರಡನೇದು ಗುರು ಕೆಟ್ಟಿರ್ತಾನೆ ಅಥವಾ ಶುಕ್ರ ಕೆಟ್ಟಿರ್ತಾನೆ ಈ ಮೂರು ಗ್ರಹಗಳು ಪ್ರಮುಖ ಪಾತ್ರ ಇರುತ್ತೆ ಇನ್ನು ಆ ಗ್ರಹಗಳು ಹೊರತುಪಡಿಸಿದ್ರೆ ಆ ಲಗ್ನದಿಂದ ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ಮತ್ತು ಹನ್ನೊಂದನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಯಾವ ಜಾತಕದಲ್ಲಿ ಆ ಸ್ಥಾನದಲ್ಲಿ ಪಾಪಗ್ರಹಗಳು ಯುತಿಯಾಗಿದ್ರೆ ಅಂತಹ ಸಂದರ್ಭದಲ್ಲಿ ಸಾಲ ಋಣ ಸಂಪಾದನೆ ಮಾಡಿದ್ದು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಅದಕ್ಕೆ ಸಮರ್ಪಕವಾಗಿರುವಂಥ ಪರಿಹಾರವನ್ನು ಮಾಡಿಕೊಂಡಾಗ ಖಂಡಿತ ಸಾಲ ಅನ್ನುವಂಥದ್ದು ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಸಂಪಾದನೆ ಮಾಡಿದ್ದು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೂ ಅದನ್ನು ನಿಮಗೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಪರಿಹಾರಗಳು ಭಾಳಷ್ಟು ಇದ್ದಾವೆ ನಾನು ಕಮಲದ ಬೀಜದ್ದು ಹೇಳಿದೆ ಭಾಳ ಜನಕ್ಕೆ ಒಂದು ನಾಲ್ಕು ಕಮಲದ ಬೀಜ ಅಥವಾ ಎಂಟು ಬೀಜವನ್ನು ಪರ್ಸಲ್ಲಿ ಇಟ್ಕೊಳ್ಳಿ ಬಹಳ ಇವತ್ತಿನ ಮಟ್ಟಿಗೆ ನೋಡಿ ಚರ್ಮದ ಪರ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ ಬಟ್ಟೆ ಇದು ಯೂಸ್ ಮಾಡ್ತಾಯಿದ್ರಿ ಏನಾಗುತ್ತೆ ಎಲ್ಲಿ ನೆಗೆಟಿವ್ ಎನರ್ಜಿ ಇರುವಂಥದ್ದು ಇರುತ್ತೆ ಆ ವಸ್ತುಗಳು ನಾವು ದುಡ್ಡಿಡೋ ಜಾಗದನು ಇರೋಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಕಮಲದ ಬೀಜ ಸ್ಫಟಿಕ ಮತ್ತು ಸ್ತ್ರೀಫಲ ಶಿ ಗೋಮಿತಿಕ ಚಕ್ರ ಅಂತ ಬರುತ್ತೆ ಮತ್ತೆ ಅದರ ಜೊತೆಗೆ ಈ ರಸಮಣಿ ಅಂತ ಬರುತ್ತೆ ರಸಮಣಿ ಇಲ್ಲ ಅಂತ ಹೇಳಿದ್ರೆ ಪಾದರಸ ಮರ್ಕ್ಯೂರಿ ಅಂತ ಹೇಳ್ತೀವಿ ಇಷ್ಟೊಂದು ವಸ್ತುನ ದುಡ್ಡಿಡೋ ಜಾಗದಲ್ಲಿ ಹೀಟ್ರೆ ಯಾಕೆ ದುಡ್ಡು ನಿಲ್ಲಲ್ಲ ಅದು ಒಂದು ದುಡ್ಡನ್ನ ಯಾವಾಗ್ಲೂ ಖರ್ಚು ಮಾಡೋದು ಕಡಿಮೆ ಮಾಡುತ್ತೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ತರ ಪರಿಹಾರಗಳನ್ನು ಮಾಡಿಕೊಂಡಾಗ ಸಾಲ ಋಣ ಇಂತಹದ್ದೆಲ್ಲ ಕಡಿಮೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಕೈಯಲ್ಲಿನೂ ದುಡ್ಡು ನಿಲ್ಲೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು